ಯುಕ್ರೇನ್ ಇಂದ ಸೈಯದ್ ಹಬೀಬಾನ್ ಅಂತ ವಿದ್ಯಾರ್ಥಿನಿ ಏನಿದ್ದಾರೆ ಬೆಂಗಳೂರಿಗೆ ಕೂಡ ಆಗಮಿಸಿರುವಂತದ್ದು ಅವರನ್ನ ಮಾತನಾಡಿಸ್ತಾ ಹೋಗ್ತಾರೆ ಮೇಡಂ ಅಲ್ಲಿನ ಒಂದು ಪರಿಸ್ಥಿತಿ ಹೇಗಿತ್ತು ನಿಮಗೆ ಎಷ್ಟು ಮಟ್ಟಿಗೆ ಆತಂಕ ಅನ್ನುವಂತ ಎದುರಾಗಿತ್ತು ಮೇಡಂ ಸ್ಟಾರ್ಟಿಂಗ್ 24th ಗೆ ನಮಗೆ ಗೊತ್ತಿರಲಿಲ್ಲ ಸರ್ ಶಾಕ್ ಬಾಂಬ್ ಬ್ಲಾಸ್ಟ್ ಆಗಿದೆ ಕೀವ್ ಏರ್‌ಪೋರ್ಟ್ ಅಲ್ಲಿ ನನ್ನ ಫ್ರೆಂಡ್ಸ್ 200 to 300 ಮೆಂಬರ್ಸ್ ಆಲ್ರೆಡಿ ಜರ್ನಿ ಮಾಡ್ತಾ ಇದ್ದರು ನಿಯರ್ ಇನ್ 40 ಮಿನಿಟ್ಸ್ ಏರ್‌ಪೋರ್ಟ್ ಹತ್ರ ಇದ್ದರು ಅವರ ಅಷ್ಟೊತ್ತಿಗೆ ಹಿಂಗ್ ಬಾಂಬ್ ಬ್ಲಾಸ್ಟ್ ಆಗಿದೆ ಹಾಗಾಗಿ ಏರ್‌ಪೋರ್ಟ್ ಎಲ್ಲ ಕ್ಲೋಸ್ ಮಾಡಿದೀವಿ ಅಂತ ಹೇಳಿದ್ರು ಹಾಗಾಗಿ ವಾಪಸ್ ಅವರು ಬಂದ್ರು ಇವಾಗ ಅಲ್ಲಿಂದ ಹಿಡಿದು ಮತ್ತೆ ಕೀವ್ ಏನ್ ಮೇನ್ ರೋಡ್ ಇತ್ತು ಅದನ್ನೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟು ಎಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ ರೋಡ್ನೆಲ್ಲ ಹಾಗಾಗಿ ಅಲ್ಲಿಂದ ಬರೋದ್ಬಿಟ್ಟು ಬೇರೆ ರೋಡಿಂದ ಬಂದ್ರು ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಯ್ತು ಸ್ಟೂಡೆಂಟ್ಸ್ ಗೆ ಇವಾಗ ನಾವು ನಮ್ಮ ಪ್ಲೇಸ್ ಇಂದ 140 ಟು 150 ಕಿಲೋಮೀಟರ್ ದೂರ ಇವಾನೋ ಅಂತ ಪ್ಲೇಸ್ ಇತ್ತು ಅಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಯ್ತು ಅದಕ್ಕೋಸ್ಕರ ಭಯಪಟ್ವಿ ನಾವು ಯಾಕಂದ್ರೆ ನಮ್ಮ ಪ್ಲೇಸ್ ಇಂದ ಅದು ಸ್ವಲ್ಪ ಹತ್ರ ಆಗುತ್ತೆ ಪ್ಲೇಸ್ ಹಾಗಾಗಿ ಭಯ ಆಯ್ತು ಅಷ್ಟೇ ತುಂಬಾನೇ ಭಯಪಟ್ಟಿದೀವಿ ಅಲ್ಲಿ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಸರ್ ಮೇನ್ ಅವರು ವಾಪಸ್ ಬರಲಿ ಅಂತ ತುಂಬಾನೇ ಆಶಿಸ್ತೀವಿ ನಿಮಗೆ ಸರ್ಕಾರ ಏರ್ ಲಿಫ್ಟ್ ಮಾಡಿರುವಂತ ಸಾಕಷ್ಟು ಕಠಿಣವಾದಂತ ಒಂದು ಪರಿಸ್ಥಿತಿಯಲ್ಲಿ ಏರ್ ಲಿಫ್ಟ್ ಮಾಡಿರುವಂತ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಂ ನಿಜ ಸರ್ ನಾನು ಅನ್ಕೊಂಡಿರಲಿಲ್ಲ ಇಂಡಿಯನ್ ಗವರ್ನಮೆಂಟ್ ಇಷ್ಟು ಹೆಲ್ಪ್ ಮಾಡುತ್ತೆ ಎಲ್ಲ ಇದರಲ್ಲಿ ಬಂದು ಹಿಂಗ್ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಂಡಿರಲಿಲ್ಲ ಹೆಲ್ಪ್ ಮಾಡಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಂಡಿಯನ್ ಗವರ್ನಮೆಂಟ್ ಮತ್ತೆ ಕರ್ನಾಟಕ ಗವರ್ನಮೆಂಟ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇಂಡಿಯನ್ ಮತ್ತೆ ಕರ್ನಾಟಕ ಗವರ್ನಮೆಂಟ್ ಗೆ ನಿಜ ವೆರಿ ಪ್ರೌಡ್ ಫೀಲ್ ಆಗ್ತಿದೆ ಪ್ರೌಡ್ ಟು ಬಿ ಇಂಡಿಯನ್ ಥ್ಯಾಂಕ್ ಯು ಮೇಡಂ ನಿಮ್ಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಲ್ಲಿ ನಿಮಗೆ ಏನಾದರೂ ಮಾಹಿತಿ ಇದೆಯಾ ಅದರ ಬಗ್ಗೆ ಇವಾಗ ಬಾರ್ಡರ್ ಹತ್ರನೇ ಒಂದು 2000 ಮೆಂಬರ್ಸ್ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ 3000 ಮೆಂಬರ್ಸ್ ಬಟ್ ಆದಷ್ಟು ಬೇಗ ಅವರು ಬಂದ್ರೆ ತುಂಬಾ ಒಳ್ಳೆಯದು ಸರ್ ಯಾಕಂದ್ರೆ ನೆನ್ನೆಯಿಂದನೂ ನನ್ನ ಫ್ರೆಂಡ್ಸ್ ತುಂಬಾ ಜನ ಏನು 250 ಟು 300 ಮೆಂಬರ್ಸ್ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿದ್ರು ಸರ್ ಬಂದಿಲ್ಲ ವಾಪಸ್ ಇನ್ನ ಅಂತ ಹೇಳ್ತಾ ಇದ್ದಾರೆ ಬಟ್ ಆದಷ್ಟು ಬೇಗ ಅವರು ಬಂದ್ರೆ ಖುಷಿ ಆಗುತ್ತೆ ಸರ್ ಇನ್ನ ತುಂಬಾ ಜನ ಇದ್ದಾರೆ ನನ್ನ ಪ್ಲೇಸ್ ಚರ್ನಿವಿಸ್ತಿ ಪ್ಲೇಸ್ ಅಲ್ಲೇ ಇನ್ನ 400 to 500 ಮೆಂಬರ್ಸ್ ಉಳಿಕಿದ್ದಾರೆ ಎಲ್ಲರೂ ಹುಷಾರಾಗಿ ಬಂದ್ರೆ ಸಾಕು ಅಂತ ಇದು ಮರಳಿ ಬಂದಂತಹ ವಿದ್ಯಾರ್ಥಿನಿಯ ಮಾತಾಗಿರುವಂತದ್ದು ಸರ್ಕಾರಕ್ಕೂ ಕೂಡ ಸಾಕಷ್ಟು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ನನ್ನ ಸ್ನೇಹಿತರು ಕೂಡ ಸಾಕಷ್ಟು ಜನ ಇದ್ದಾರೆ ಅವರು ಕೂಡ ಸುರಕ್ಷಿತವಾಗಿ ಮರಳಿ ಬರಲಿ ಅನ್ನುವಂಥದ್ದೇ ಇವರ ಒಂದು ಆಶಯ ಕೂಡ ಆಗಿರುವಂಥದ್ದು ಕ್ಯಾಮರಾ ಪರ್ಸನ್ ಶಿವರಾಮ್ ಜೊತೆ ಪ್ರಜ್ವಲ್ ನಿಟೂರ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ